이것도 ದಮಯಂತಿ ಮೂವಿ ನೋಡ್ಕೊಂಬಂದೆ. ದಮಯಂತಿ ಮೂವಿಯ ಒಂದು ವಾಲ್ಪೇಪರ್ ನೋಡಿದಾಗ ಅವನ ಫೈರ್ ಕಾಣಿಸ್ತಾ ಇತ್ತು, ಅವನ ಸ್ಟ್ರಾಂಗ್ ಇಂಟೆನ್ಷನ್ ಕಾಣಿಸ್ತಾ ಇತ್ತು ಆ ಒಂದು ವಾಲ್ಪೇಪರ್ಗಳಿಗೆ. ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಆ ಮೂವಿ ಮೇಕರ್, ದಮಯಂತಿ ಮೂವಿ ಡೈರೆಕ್ಟರ್ ನವರಸಂ. ಸೊ ರಾಧಿಕಾ ಕುಮಾರಸ್ವಾಮಿ ಮೇನ್ ಲೀಡಲ್ಲಿರೋದು. ಫಸ್ಟ್ ಆಫ್ ಆಲ್ ಆ ಕಾಮಿಡಿ ಚೆನ್ನಾಗಿ ಬಂದಿದೆ. ಗಿರೀಶ್ ಶಿವಣ್ಣ ಅಂತ, ಗಿರೀಶ್ ಶಿವಣ್ಣ ಗೊತ್ತಿರ್ಬೇಕು, ಆಲ್ರೆಡಿ ಭಾಳ ಮೂವಿಗಳೇ ಮಾಡಿದ್ದಾರೆ. ಅವ್ರದ್ದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನು ರಾಧಿಕಾ ಕುಮಾರಸ್ವಾಮಿ ಬಂದು ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಆಗೋದು, ಬಟ್ ಫಸ್ಟ್ ಟೈಮ್ ನಾನು ಥಿಯೇಟ್ರಲ್ಲಿ ರಾಧಿಕಾ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ರೆ ಥಿಯೇಟ್ರಲ್ಲಿ ಸಿಳ್ಳೆ ಆಗ್ತಾ ಇದ್ದಾರೆ ಜನ. ರಾಧಿಕಾ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ ಆ ಒಂದು ಕ್ಯಾರೆಕ್ಟ್ರಿಗೆ ಅಷ್ಟು ಸ್ಟ್ರೆಂತ್ ಕೊಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಕ್ಯಾರೆಕ್ಟ್ರಿಗೆ, ದಮಯಂತಿ ಕ್ಯಾರೆಕ್ಟ್ರಿಗೆ ಅಷ್ಟು ಸ್ಟ್ರೆಂತ್ ಇದೆ, ಅಷ್ಟು ಸ್ಕೋಪ್ ಇದೆ. ಫಸ್ಟ್ ಟೈಮ್ ನಾವು ಒಂದು ಆ್ಯಕ್ಟ್ರೆಸ್ಸಿಗೆ ಎಂಟ್ರಿಗೆ, ಆ್ಯಕ್ಟ್ರೆಸ್ನ ಎಂಟ್ರಿಗೆ ಸಿಳ್ಳೆ ಬೀಳ್ತಾರಲ್ಲ, ನಾನು ಥಿಯೇಟ್ರಲ್ಲಿ ನೋಡಿದ್ದು. ಸೊ ದ ಕೈಂಡ್ ಆಫ್ ಎ ಕ್ಯಾರೆಕ್ಟರ್ ನವರಸನ್ ಡೆವಲಪ್ ಮಾಡಿ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ. ಆ್ಯಂಡ್ ಓವರಲ್ ಆಗಿ ಹೇಳ್ಬೇಕಂದ್ರೆ ಮೂವಿ ವಾಸ್ ವರ್ತ್ ವಾಚ್, ಅಷ್ಟೇ ಅಲ್ಲ ಔಟ್ ಸ್ಟ್ಯಾಂಡಿಂಗ್ ಅಂತ. ಇನ್ನು ರಾಧಿಕಾ ಕುಮಾರಸ್ವಾಮಿ ಓವರಾಲ್ ಶೋನ ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಆದ್ರೂ ರಾಧಿಕಾ ಕುಮಾರಸ್ವಾಮಿ ಇಡೀ ಶೋನೇ ತಿಂದಾಕ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗ್, ಆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಇಂಟೆನ್ಷನ್ ಕಾಣಿಸುತ್ತೆ. ಓವರಾಲ್ ಒಂದು 5 ರೇಟಿಂಗ್ ಇಟ್ಟರೆ ಅವರ ಒಂದು ಆ್ಯಕ್ಟಿಂಗ್ಗೆ, ಔಟ್ ಆಫ್ 5 5, ಅಷ್ಟು ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಅವ್ರ ಪರ್ಫಾರ್ಮೆನ್ಸ್ ರಾಧಿಕಾ ಕುಮಾರಸ್ವಾಮಿದು. ದೆನ್ ಸ್ಟೋರಿ ವೈಸ್ ಅಂತ ಬಂದಾಗ ಓವರಾಲ್ ಒಂದು ಇನ್ನು ಭೂತ್ ಬಂಗ್ಲೆ ಹಾಕಿದ್ದಾರೆ, ಸೆಟ್ ಹಾಕಿದ್ದಾರೆ ಭೂತ್ ಬಂಗ್ಲೆದು, ಅದು ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಆ ಸ್ಟೋರಿಗೆ ತಕ್ಕಂತಹ ಒಂದು ಇದಿರಬೇಕು, ಒಂದು ಲೊಕೇಶನ್ ಆಗಿರ್ಬೋದು, ಸೆಟ್ ಆಗಿರ್ಬೋದು ಬೇಕಾಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ವಿಲನ್ ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಎಂಟ್ರಿ ಇರೋದು, ವಿಲನ್ ಬಂದು ಸೌರವ್ ಲೋಕೇಶ್ ಅಂತ. ವಿಲನ್ದು ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಸೌರವ್ ಲೋಕೇಶ್ ಅವ್ರದ್ದು ಆ್ಯಕ್ಟಿಂಗ್, ಅವ್ರದ್ದು ಆ ಬಾಡಿ, ಅವ್ರ ವಾಯ್ಸು, ಅವ್ರ ಕಡಕ್ ಲುಕ್ಕು ಆಡಿಯನ್ಸಿಗೆ ಒಂಥರ ಫೈರ್ ಹುಟ್ಟಿಸುತ್ತೆ. ಅವರ ಒಂದು ಇದು ಏನಂತಾರೆ, ಅವರ ಆ್ಯಕ್ಟಿಂಗ್ ಅಷ್ಟು ಸಖತ್ತಾಗಿದೆ. ಜೊ ವಿಲನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರಾಧಿಕಾ ಕುಮಾರಸ್ವಾಮಿ ಸೆಕೆಂಡ್ ಹಾಫಲ್ಲಿ, ಸಾರಿ ಇಂಟರ್ವಲ್ ಆದಮೇಲೆ ಎಂಟ್ರಿ ಆಗ್ತಾರೆ, ಅವ್ರ ಆ್ಯಕ್ಟಿಂಗ್ ಮತ್ತು ತಡೆ ಇಲ್ಲ, ಕಂಪ್ಲೀಟ್ಲಿ ಔಟ್ ಸ್ಟ್ಯಾಂಡಿಂಗ್. ಇನ್ನು ಆ ಒಂದು ಚಿಕ್ಕ ಮಗು ಆ್ಯಕ್ಟ್ ಮಾಡಿದೆ ಮೂವಿಯಲ್ಲಿ ದೇವಾಗಿ, ದಮಯಂತಿನೂ ರಾಧಿಕಾ ಕುಮಾರಸ್ವಾಮಿನೂ ದೇವನೇ ಯಾವುದೇ ದಮಯಂತಿ ಕ್ಯಾರೆಕ್ಟ್ರಲ್ಲಿ. ಇನ್ನು ರಾಧಿಕಾ ಕುಮಾರಸ್ವಾಮಿಯ ಮಗಳು ಅಂದರೆ ದಮಯಂತಿಯ ಮಗಳು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವಳು ಆ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿ, ಆ ಚಿಕ್ಕ ಹುಡುಗಿ ತುಂಬ ಚೆನ್ನಾಗಿ ಮಾಡಿದೆ ಎಕ್ಸ್ಪ್ರೆಷನ್ ಆಗಿರ್ಬೋದು. ಆಮೇಲೆ ಮೂವಿಲಿ ಮೇಕ್ ಓವರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಒಂದು ಸ್ಟೋರಿಗೆ ಬೇಕಾದಂಥ ಒಂದು ಮೇಕ್ ಓವರು ದಮಯಂತಿನ ಒಂದು ಕ್ಯಾರೆಕ್ಟರ್ನ ತೋರಿಸಿರೋ ರೀತಿ, ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ ಆ್ಯಕ್ಟ್ ಮಾಡಿರೋ ರೀತಿ, ಬಾಡಿ ಲ್ಯಾಂಗ್ವೇಜು, ಕಣ್ಣು ಬಿಟ್ಟು ಕಣ್ಣನ್ನು ತೊಟ್ಟದಾಗಿ ಮಾಡಿ ಆ್ಯಕ್ಟ್ ಮಾಡಿರೋದು ಎಲ್ಲ ಔಟ್ ಸ್ಟ್ಯಾಂಡಿಂಗು. ಇನ್ನು ಫಸ್ಟ್ ಪಾರ್ಟಲ್ಲಿ ಸ್ಟೋರಿ ಓವರಾಲ್ ಕಾಮಿಡಿ ಮೇಲೆ ಫೋಕಸ್ ಆಗಿದೆ. ತಬಲಾ ನಾನಿ, ಗಿರೀಶ್ ಶಿವಣ್ಣ, ಪವನ್ ಅಲ್ಲಲ್ಲಿ ಕಾಮಿಡಿ ವರ್ಕ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಫಸ್ಟ್ ಹಾಫಲ್ಲಿ ಎಲ್ಲೂ ಬೋರ್ ಹೊಡ್ಸಲ್ಲ, ಚೆನ್ನಾಗಿ ಕಾಮಿಡಿ ವರ್ಕೌಟ್ ಆಗಿದೆ. ಸೆಕೆಂಡ್ ಹಾಫಲ್ಲಿ ಆ ಒಂದು ದೆವ್ವದ ಒಂದು ಸ್ಟೋರಿ, ನಮ್ಮ ಎಂತಿಯ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಎಂಟ್ರಿ ಆಗ್ತಾರೆ ರಾಧಿಕಾ ಕುಮಾರಸ್ವಾಮಿ. ಆ್ಯಂಡ್ ನವರಸನ್ ನೇರೇಟರ್ ಡಿಸರ್ವ್ಸ್ ಗ್ರೇಟ್ ಅಪ್ರಿಸಿಯೇಷನ್. ಎರಡನೇದು ಸ್ಟೋರಿಗೆ ತಕ್ಕಂಥ ಮ್ಯೂಸಿಕ್ಕು ಗಣೇಶ್ ನಾರಾಯಣದು. ಸಾಧು ಕೋಕಿಲ್, ಸಾಧು ಕೋಕಿಲ್ ಸಾರಿ, ಇನ್ ಬಿಟ್ವೀನ್ ಸೆಕೆಂಡ್ ಹಾಫಲ್ಲಿ ಸಾಧು ಕೋಕಿಲ್ ಬರ್ತಾರೆ, ಬಟ್ ಅನ್ಫಾರ್ಚುನೇಟ್ ಅವ್ರದ್ದು ಕಾಮಿಡಿ ವರ್ಕೌಟ್ ಆಗಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಜ್ಯೋತಿಷಿಯಾಗಿ ನವೀನ್ ಕೃಷ್ಣ ಬರ್ತಾರೆ. ಸೊ ಓವರಾಲ್ ವರ್ತ್ ವಾಚಿಂಗ್ ಮೂವಿ ದಮಯಂತಿ. ಓವರಾಲ್ ರಾಧಿಕಾ ಕುಮಾರಸ್ವಾಮಿ ಸ್ಟೇಜನ್ನು, ರಾಧಿಕಾ ಕುಮಾರಸ್ವಾಮಿ ಶೋ ಅಂತ ಹೇಳ್ಬೋದು. ಓವರಾಲ್ ಸೆಕೆಂಡ್ ಹಾಫಲ್ಲಿ ಬಂದ್ರೂ ಅವರ ಒಂದು ಏನಂತಾರೆ ಆ ಒಂದು ಕ್ಯಾರೆಕ್ಟ್ರಿಗೆ ಕೊಟ್ಟಂಥ ಒಂದು ಫೋಕಸ್ಸು, ಸ್ಟ್ರೆಂತು, ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಇರೋಂತಹ ಒಂದು ತೂಕ, ಆಮೇಲೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಥ್ರೂ ಔಟ್ ದ ಮೂವಿ ರಾಧಿಕಾ ಕುಮಾರಸ್ವಾಮಿ ಕ್ಯಾರೆಕ್ಟರ್, ದಟ್ ವಾಸ್ ಔಟ್ ಸ್ಟ್ಯಾಂಡಿಂಗ್.